ಭಾರತೀಯ ಸೇನಾಪಡೆಯ ಯೋಧರು ಸಿಯಾಚಿನ್ನ ಭೀಕರ ಚಳಿಯಲ್ಲೂ ಗಡಿಗಳನ್ನು ಕಾಯುತ್ತಾರೆ ನಮ್ಮ ಹೆಮ್ಮೆಯ ಯೋಧರು. ಇಲ್ಲಿನ ಸರಾಸರಿ ತಾಪಮಾನವು 50 ಡಿಗ್ರಿಗಳಷ್ಟು ಮೈನಸ್ನಲ್ಲಿ ಇರುತ್ತೆ. ಹಿಮ ಮತ್ತು ತಂಪಾದ ಗಾಳಿ ಕೂಡ ದೊಡ್ಡ ಅಪಾಯವನ್ನು ಉಂಟು ಮಾಡುತ್ತದೆ. ಸಿಯಾಚಿನ್ ಭೂಮಿಯ ಮೇಲಿನ ಅತಿ ಎತ್ತರದ ಯುದ್ಧ ಭೂಮಿಗಳಲ್ಲಿ ಒಂದಾಗಿದ್ದು ಈ ಪ್ರದೇಶದ ಎತ್ತರ ಸಮುದ್ರ ಮಟ್ಟದಿಂದ 6,000 ಮೀಟರ್ ಇದೆ. ಭಾರತ ಸೇನೆಯು ಆಂತರಿಕ ಕಲಹ ಎದುರಿಸುತ್ತಿದ್ದು ಅನೇಕ ರಾಷ್ಟ್ರಗಳಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಭಾಗವಾಗಿ ಅನೇಕ ಬಾರಿ ಭಾಗವಹಿಸಿದೆ. ಸೈಪ್ರಸ್, ಲೆಬನಾನ್, ಕಾಂಗೋ, ಅಂಗೋಲಾ, ಕಾಂಬೋಡಿಯಾ, ವಿಯೆಟ್ನಾಂ ಮತ್ತು ನಮಿಬಿಯಾ ಸೇರಿದಂತೆ ಸೋಮಾಲಿಯಾಗಳಲ್ಲಿ ಭಾರತೀಯ ಸೇನೆಯು ವಿಶ್ವಸಂಸ್ಥೆಯ ಪರವಾಗಿ ಶಾಂತಿ ಪಾಲನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇತಿಹಾಸ ಕೂಡ ಇದೆ. ಇನ್ನು ಕೊರಿಯನ್ ಯುದ್ಧ ಸಂದರ್ಭದಲ್ಲೂ ಗಾಯಗೊಂಡವರಿಗೆ ಶುಶ್ರೂಷೆ ನೀಡಲು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ಕಳುಹಿಸಿಕೊಟ್ಟಿತ್ತು ನಮ್ಮ ಹೆಮ್ಮೆಯ ಭಾರತ. ಜಗತ್ತಿನ ಅತಿ ದೊಡ್ಡ ಸೇನೆಗಳಾದಿದ್ದು ಚೀನಾ ಮೊದಲನೇ ಬಾರಿಗೆ ಇದ್ದರೆ ಎರಡನೆಯ ಸ್ಥಾನವನ್ನು ನಮ್ಮ ಹೆಮ್ಮೆಯ ಭಾರತ ಉಳಿಸಿಕೊಂಡಿದೆ. ಮೂರನೆಯದಾಗಿ ಅಮೆರಿಕ, ನಾಲ್ಕನೆಯದಾಗಿ ಉತ್ತರ ಕೊರಿಯಾ ಸೇರಿದಂತೆ ಐದನೆಯದಾಗಿ ರಷ್ಯಾ ಎಂದು ಕರೆಯಲಾಗುತ್ತದೆ. ಅದೇ ರೀತಿ ನಮ್ಮ ಭಾರತದ ಸೇನೆಯಲ್ಲಿ ಒಟ್ಟು ಸೈನಿಕರ ಸಂಖ್ಯೆ 35,44,000 ಇದ್ದರೆ ಸದ್ಯ ಕಾರ್ಯನಿರ್ವಹಿಸುತ್ತಿರುವ ಹೆಮ್ಮೆಯ ಯೋಧರ ಸಂಖ್ಯೆ 14,44,000 ಇದೆ. ಅದೇ ರೀತಿಯಾಗಿ 21,00,000 ಮೀಸಲು ಸೈನಿಕರನ್ನು ಕೂಡ ನಮ್ಮ ಭಾರತೀಯ ಸೇನೆ ಹೊಂದಿದೆ. ಅದೇ ರೀತಿಯಾಗಿ ನಮ್ಮ ಹಿಂದೂಸ್ತಾನದಲ್ಲಿ ಒಂದು ತತ್ವ ಕೂಡ ಇದೆ, ಅದುವೇ ಜೈ ಜವಾನ್ ಜೈ ಕಿಸಾನ್ ಅಂತ. ಅದೇ ರೀತಿಯಾಗಿ ನಮ್ಮ ಭಾರತ ದೇಶದ ಎರಡು ಕಣ್ಣುಗಳೆಂದರೆ ಒಂದು ರೈತಾಪಿ ವರ್ಗ ಹಾಗೂ ಇನ್ನೊಂದು ನಮ್ಮ ಪ್ರತಿ ಉಸಿರಿಗೆ ಕಾರಣವಾಗಿರುವ ನಮ್ಮ ರಿಯಲ್ ಹೀರೋಗಳೆಂದೇ ಗುರುತಿಸಲ್ಪಡುವ ಈ ವೀರ ಯೋಧರು. ಎಸ್, ನಾವು ನಿಮಗೆ ಸದ್ಯ ಹೇಳ್ತಾ ಇರೋದು ಕೂಡ ಅದೇ ರಿಯಲ್ ಹೀರೋಗಳ ಬಗ್ಗೆ. ಅವರೇ ಇವರು ತ್ರಿವಳಿ ರತ್ನಗಳು. ಈ ಮೂರು ರತ್ನಗಳು ಸದ್ಯ ನಮ್ಮ ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸುವುದಕ್ಕೆ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಡಿ ಗೆದ್ದು ಬಂದ ಧೀರ ವೀರ ಪರಾಕ್ರಮಿಗಳು. ಮೂಲತಃ ಈ ತ್ರಿವಳಿ ರತ್ನಗಳು ಜನ್ಮ ತಾಳಿದ್ದು ಗಡಿನಾಡು ಕನ್ನಡಿಗರ ನೆಚ್ಚಿನ ತವರೂರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಸಮೀಪದ ನಲ್ಲಾನಟ್ಟಿ ಗ್ರಾಮದಲ್ಲಿ. ಒಬ್ಬ ಕಾರ್ಗಿಲ್ ವೀರ ಯೋಧ 1983 ರಿಂದ 2000 ವರೆಗೂ ಸರಿಸುಮಾರು ಭಾರತಾಂಬೆಗೆ 17 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರೇ. ಅವರೇ ಭೀಮಪ್ಪ ಪೂಜಾರಿ. ಅದೇ ರೀತಿ ಶಿವಾನಂದ ಪಾಟೀಲ್ ಎಂಬ ಯೋಧ ಹಾಗೂ ರಾಮಕೃಷ್ಣ ಕುಳ್ಳೂರ್ ಎಂಬ ಸೈನಿಕ ನಮ್ಮ ಭಾರತ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟು ಭಾರತೀಯ ಸೇನೆಯಲ್ಲಿ 17 ವರ್ಷ ಯಶಸ್ವಿಯಾಗಿ ಸೇವೆಗೈದು ಸದ್ಯ ನಿವೃತ್ತರಾಗಿ ಮರಳಿ ತಾಯ್ನಾಡಿಗೆ ಆಗಮಿಸಿರುವ ಈ ತ್ರಿವಳಿ ರತ್ನಗಳಿಗೆ ಗೋಕಾಕ್ ಸಮೀಪದ ನಲ್ಲಾನಟ್ಟಿ ಗ್ರಾಮಸ್ಥರು ಹಾಗೂ ಯುವಕರಿಂದ ಸತ್ಕಾರ ಸಮಾರಂಭವನ್ನು ಅದ್ಧೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಯುವಕರ ಕಣ್ಮಣಿಯಾದಂತಹ ಅಡಿವೆಪ್ಪ ಬಿಲಕುಂದಿ ಇವರು ಈ ಸಭೆಯನ್ನು ಹಾಗೂ ಸೈನಿಕರನ್ನು ಉದ್ದೇಶಿಸಿ ಕೆಲವೊಂದು ಮಾತನಾಡಿದ್ದಾರೆ. ಬೋಲೋ ಭಾರತ್ ಮಾತಾ ಕೀ ಜೈ ಜವಾನ್ ಜೈ ಜವಾನ್. ಗ್ರಾಮದ ಆರಾಧ್ಯ ದೇವರುಗಳಾದ ಶ್ರೀ ಬಸವೇಶ್ವರ ಹಾಗೂ ಲಕ್ಷ್ಮೀ ತಾಯಿಯ ಪಾದಾರವಿಂದಗಳಲ್ಲಿ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಭಾರತಾಂಬೆಯ ಹಾಗೂ ಕನ್ನಡಾಂಬೆಯ ಭುವನೇಶ್ವರಿ ತಾಯಿಯ ಪಾದಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಶುಭ ಸಂಜೆಯ ವೇದಿಕೆಯಲ್ಲಿ ನಾವು ಏನು ಒಂದು ಭವ್ಯ ಸ್ವಾಗತ ಕಾರ್ಯಕ್ರಮ ಕೇಂದ್ರ ಬಿಂದುಗಳಾಗಿರುವಂತಹ ಮೂವರು ಸೈನಿಕರಿಗೆ ನನ್ನ ಪಾದ ಮುಟ್ಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರನ್ನ ಮತ್ತೊಮ್ಮೆ ಸ್ವಾಗತಿಸಿಕೊಳ್ಳುತ್ತೇನೆ. ನಾವೆಲ್ಲರೂ ಸುರಕ್ಷಿತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ದೇಶದ ಗಡಿ ರೇಖೆಯಲ್ಲಿ ಎಷ್ಟೋ ಜನ ಲಕ್ಷಾಂತರ ಸೈನಿಕರು ಶತ್ರು ರಾಷ್ಟ್ರಗಳ ಗಡಿ ರೇಖೆಯಲ್ಲಿ ಅವರು ಕಾವಲು ಮಾಡುತ್ತಿದ್ದರ ಫಲವಾಗಿ ನಾವು ಈ ವೇದಿಕೆಯಲ್ಲಿ ಸುರಕ್ಷಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳ್ಳಲು ಅನುಕೂಲ ಆಗಿದೆ. ವೇದಿಕೆಯನ್ನು
ಅಲಂಕರಿಸಿರುವಂತ ನಮ್ಮಂತವರು ನಾಯಕರೆಲ್ಲ ಈ ವೇದಿಕೆಯನ್ನು ಸಿದ್ಧಪಡಿಸಿರುವಂತ ನಮ್ಮ ನಲ್ಲಾನೆಟ್ಟೆ ಗ್ರಾಮದ ಯುವಕರು ಯುವ ಬಳಗರು ಇವರೆಲ್ಲರೂ ನಿಜವಾದ ನಾಯಕರಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಷ್ಟೋ ವರ್ಷಗಳ ಹಿಂದೆ ಹೇಳಿದರು. ಆದರೆ ನಾನು ಹೇಳ್ತೀನಿ, ರೈತ ಕೈ ಬಿಟ್ರೆ ಮಣ್ಣು ತಿನ್ಬೇಕಾಗತ್ತೆ, ಸೈನಿಕ ಕೈ ಕೊಟ್ಟರೆ ಮಣ್ಣು ಸೇರ್ಬೇಕಾಗತ್ತೆ. ಅಂದರೆ ಸೈನಿಕ ಅಲ್ಲಿ ಕಾಯಲಿಲ್ಲ ಅಂತಂದ್ರೆ ನಾವೆಲ್ಲ ಮಣ್ಣು ಸೇರ್ಬೇಕಾಗತ್ತೆ. ರೈತ ಬಿತ್ತಲಿಲ್ಲ ಬೆಳಿಲಿಲ್ಲ ಅಂತಂದ್ರೆ ನಾವೆಲ್ಲ ಮಣ್ಣು ತಿನ್ಬೇಕಾಗತ್ತೆ. ನಮಗೆರಡು ಕಣ್ಣುಗಳಿದ್ದಂತೆ ಈ ದೇಶದ ಎರಡು ಕಣ್ಣುಗಳು, ಒಂದು ರೈತ ಮತ್ತೊಂದು ಸೈನಿಕ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಬಂಧುಗಳೇ. ಹೀಗೆ ಇದೇ ವೇಳೆ ಇಂದಿನ ಕಾಲಘಟ್ಟದಲ್ಲಿ ನಮ್ಮ ಭಾರತೀಯ ಸೇನೆಯಲ್ಲಿ ಬದಲಾವಣೆ ಆಗುತ್ತಿರುವ ಹಲವು ವಿಷಯಗಳ ಬಗ್ಗೆ ಹಾಗೂ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿದಾಯಕವಾಗುವ ನಿಟ್ಟಿನಲ್ಲಿ ಮನವರಿಕೆಯನ್ನು ಕೂಡ ಗಣ್ಯಾತಿ ಗಣ್ಯರು ಹಲವು ವಿಷಯಗಳ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮಗಳಿಂದ ನಮ್ಮ ನಗರ, ಜಿಲ್ಲೆ ಹಾಗೂ ರಾಜ್ಯ ಸೇರಿದಂತೆ ದೇಶದಲ್ಲಿ ಬದಲಾವಣೆ ಕಾಣುವುದಂತೂ ಶತಸಿದ್ಧ. ಈ ಭವ್ಯ ಸಮಾರಂಭದಲ್ಲಿ ಮೂಡಲಗಿ ವಲಯದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂತಹ ಅಜಿತ್ ಮನ್ನಿಕೇರಿ, ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದಂತಹ ಅಡಿವೆಪ್ಪ ಬಿಲಕುಂದಿ, ವಕೀಲರಾದಂತಹ ಮುತ್ತ್ಯಪ್ಪ ಕುಳ್ಳೂರ್ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀರಾಮ್ ಕುಳ್ಳೂರ್ ಮತ್ತು ಕಲ್ಲವ್ವ ಚೋಟಪ್ಪಗೋಳ್ ಸೇರಿದಂತೆ ಊರಿನ ಮುಖಂಡರು ವೇದಿಕೆ ಮೇಲೆ ಹಾಜರಿದ್ದು ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಕೂಡ ಹಾಜರಿದ್ದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತನ್ನ ಆಡ್ತಾ ಇದ್ದಂತ ಬಿಲ್ಕುಂದಿ ಅವರು ಮತ್ತು ಕ್ಯೂಟಿ ಸರ್, ಇಡೀ ಜಗತ್ತಿನಲ್ಲಿ ಎಲ್ಲಾ ಕಾಯಕಗಳಲ್ಲಿ ಇಬ್ರು ವ್ಯಕ್ತಿಗಳು ಬಹಳ ಶ್ರೇಷ್ಠರು ಅಂತ ಮಾತ್ರ ನಮಗೆ ತಿಳಿಸಿದ್ದಾರೆ. ಒಬ್ರು ಕೃಷಿಕರು, ಇನ್ನೊಬ್ರು ಸೈನಿಕರು ಅಂತ ಮಾತನ್ನ. ಅದಕ್ಕಾಗಿ ಹೇಳ್ತಾರಲ್ಲ, ಜಗಕ್ಕೆಲ್ಲ ಹೊಟ್ಟೆ ತುಂಬುವನು, ಜಗಕ್ಕೆಲ್ಲ ಹೊಟ್ಟೆ ತುಂಬ ಅಣ್ಣ ನೀಡುವನು ಆತ ಅಣ್ಣ, ಆತನೇ ನಮ್ಮೆಲ್ಲರ ಪಾಲಿನ ನೈಜ ಅಣ್ಣ, ಆತನೇ ರೈತಣ್ಣ ರೈತಣ್ಣ ಅಂತ ನಾವು ಹೇಳ್ತೇವೆ. ಜೊತೆಗೆ ದೇಶದ ಗಡಿಯಲ್ಲಿ ಅಡಿ ಅಡಿಯನ್ನು ಗೌರವಿಸಿ ಕಾಯ್ತಾ ಇರುವಂತಹ ಸೈನಿಕರು ಅಂತ ಎರಡು ಮಾತನ್ನು ಅವ್ರು ಹೇಳಿದ್ರು. ಆದ್ರೆ ನನಗ್ಯಾಕೋ ಮನಸ್ಸು ತಡಿತಾ ಇಲ್ಲ. ಅವ್ರ ಜೊತೆಗೆ ನಾನು ಇನ್ನೊಂದು ವ್ಯಕ್ತಿಯನ್ನ ಸೇರಿಸೋದಕ್ಕೆ ಬಯಸ್ತೇನೆ. ಒಬ್ರು ಕೃಷಿಕರು, ಇನ್ನೊಬ್ರು ಸೈನಿಕರು, ಮತ್ತೊಬ್ರು ಮೂರನೇ ಅವರು ಶಿಕ್ಷಕರು ಅನ್ನುವಂತ ಮಾತನ್ನ. ಕಾರಣ ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲೇ ಇರುವುದು ಮೋಕ್ಷ, ಬಂದು ಜಗಕ್ಕೆಲ್ಲ ಗುರುವಿಂದಲೇ ಮುಕ್ತಿ ಸರ್ವತೆ ಅನ್ನುವಂತ ಮಾತನ್ನ ಅನೇಕ ಜನ ಹೇಳಿದ್ದಾರೆ. ಆ ಮೂರು ಜನ ಮಾಡುವಂತ ಕಾಯಕ, ಅವ್ರ ವ್ಯಕ್ತಿತ್ವವನ್ನ ನಾವು ನಿತ್ಯ ಗೌರವಿಸ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಅದರೊಳಗ ಸೈನಿಕ ಅನ್ನುವಂತ ಒಂದ ಮೂರು ಪದಗಳೊಳಗ ಮೂರು ಶಬ್ದಗಳಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ಸೈನಿಕ ಅನ್ನುವಂತ ಪದ. ಸೈನಿಕ ಅನ್ನುವಂತ ಈ ಪದದಲ್ಲಿ ಎಷ್ಟು ಅಕ್ಷರಗಳಿದಾವೆ ಆತ್ಮೀಯರೇ? ಮೂರು ಅಕ್ಷರಗಳಿದಾವೆ ಸೈನಿಕ ಅನ್ನುವಂತ ಈ ಪದದಲ್ಲಿ. ಆ ಮೂರು ಅಕ್ಷರಗಳದಾವ, ಆ ಮೂರು ಅಕ್ಷರದೊಳಗೆ ಅನಂತ ಶಕ್ತಿ ಅದ, ಅನಂತ ಯುಕ್ತಿ ಅದ. ಅದಕ್ಕ ಸಾಕ್ಷಿ ಅನ್ನೋ ಹಾಗೆ ಸೈ ಅನ್ನುವಂತ ಮೊದಲನೇ ಪದಾನ ಹೇಳ್ತದ, ಎಲ್ಲರಿಂದಲೂ ಎಲ್ಲ ಕಾಲಗಳಲ್ಲೂ ಸೈ ಎನಿಸಿಕೊಳ್ಳುವವನು ಸೈನಿಕ ಎನ್ನುವಂತ ಮಾತನ್ನ ಹೇಳ್ತದ. ಅಲ್ಲಿರುವಂತ ಎರಡನೇ ಅಕ್ಷರ ಹೇಳ್ತದ ನೀ ಅನ್ನುವಂತ ಪದ, ನಿಯತ್ತು ನಿಷ್ಠೆ ಮತ್ತು ನಿಯತ್ತು ನಿಷ್ಠೆ ಅದರ ಜೊತೆಗೆ ನಿಸ್ವಾರ್ಥಕ್ಕೆ ಮತ್ತೊಂದು ಹೆಸರು ಸೈನಿಕ ಅನ್ನುವಂತ ಮಾತನ್ನ ಎರಡನೇ ಅಕ್ಷರ ಹೇಳ್ತದೆ. ಕ ಅನ್ನುವಂತ ಮೂರನೇ ಅಕ್ಷರ ಹೇಳ್ತದೆ, ಕಣಕಣವು ಕಂಕಣ ಭತ್ತ ಕರ್ತವ್ಯ ಪಾಲನೆಯಲ್ಲಿ ಕರ್ತಲಾ ಮಲಕ ಅನ್ನುವಂತ ಮಾತನ್ನ ಹೇಳ್ತದೆ. ಇಂಥ ಎಲ್ಲ ಗುಣವಿಶೇಷಗಳ ಒಪ್ಪು ಹೂರಣವೇ ಸೈನಿಕ ಅನ್ನುವಂತ ಮಾತನ್ನ ನಾವಿಲ್ಲಿ ನೆನಪಿಸಬೇಕಾಗ್ತದೆ.